ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಹತ್ಯೆಯಾದ ನಂತರದಲ್ಲಿ ಜೈಲು ವಾಸಿಯಾಗಿದ್ದಾರೆ ಆರೋಪಿಗಳು ಆದರೆ ಜೈಲಿನಲ್ಲಿ ಇದ್ಕೊಂಡೇ ಸಾಕ್ಷಿದಾರನ ಬೆದರಿಸುವಂತಹ ಕೆಲಸಗಳು ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಈಗ ಹೌದು ಎಂಬ ಉತ್ತರ ಇದೆ ಈ ಕೊಲೆ ಕೇಸ್ ಪ್ರಕರಣ ಸಂಬಂಧ ಜೈಲ್ ಇಟ್ಕೊಂಡು ದರ್ಶನ್ ಗ್ಯಾಂಗ್ ಬುದ್ಧಿ ಕಲಿತ ಅಂತ ಅಂದ್ರೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾರೆ ಯಾಕಂದ್ರೆ ದರ್ಶನ್ ಗ್ಯಾಂಗ್ ನ ಮತ್ತೊಂದು ಅಟ್ಟಹಾಸ ಬಯಲಾಗಿದೆ ಪೊಲೀಸರ ಮುಂದೆ ಸಾಕ್ಷಿಯನ್ನ ಹೇಳದಂತೆ ಡಿ ಗ್ಯಾಂಗ್ ಬೆದರಿಕೆಯನ್ನ ಒಡ್ಡಿದೆ ಜೈಲ್ನಲ್ಲಿ ಇಟ್ಕೊಂಡೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಡಿ ಗ್ಯಾಂಗ್ ಕೊಲೆಯ ಪ್ರಮುಖ ಸಾಕ್ಷಿಯಾಗಿದ್ದಂತಹ ವ್ಯಕ್ತಿಗೆ ಬೆದರಿಸಲಾಗಿದೆ ಕೊಲೆ ಪ್ರಕರಣದಲ್ಲಿ ಯಾವ ಮಾಹಿತಿಯೂ ಕೂಡ ಪೊಲೀಸರ ಮುಂದೆ ಹೇಳಕೂಡದು ಅನ್ನುವಂತಹ ತಾಕೀತನ ಮಾಡಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎನ್ಸಿಆರ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಸಾಕ್ಷಿಗೆ ಧೈರ್ಯ ತುಂಬಿ ತನಿಖೆ ಮುಂದುವರಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯಾರು ಪ್ರಮುಖ ಸಾಕ್ಷ್ಯ ಅಂತ ಪೊಲೀಸರು ಪರಿಗಣಿಸಿ ಈ ಒಂದು ತನಿಖೆಯನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತಾ ಇತ್ತು ಆದ್ರೆ ಅಂತಹ ಸಾಕ್ಷಿದಾರರಿಗೆ ಬೆದರಿಕೆ ಹೊಡುವಂತ ಕೆಲಸವನ್ನ ಡಿ ಗ್ಯಾಂಗ್ ಜೈಲಿನಲ್ಲಿ ನಲ್ಲಿ ಮಾಡಿದೆ ಅನ್ನುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ ಸದ್ಯ ಈ ಸಾಕ್ಷಿದಾರನಿಗೆ ಎಲ್ಲಾ ರೀತಿಯಲ್ಲೂ ಧೈರ್ಯ ತುಂಬಿ ನಮ್ಗೆ ನಿಮಗೆ ಬೇಕಾಗುವಂತಹ ಭದ್ರತೆಯನ್ನ ನಾವು ಒದಗಿಸ್ತೀವಿ ಅನ್ನುವಂತಹ ಧೈರ್ಯವನ್ನ ತುಂಬಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಉಮೇಶ್ ಜೈಲ್ ನಲ್ಲಿತ್ಕೊಂಡು ಪಾಪ ಪ್ರಜ್ಞೆ ಅವರನ್ನ ಕಾಡ್ತಾ ಇರಬಹುದು ಪ್ರಾಯಶ್ಚಿತ್ತದ ಮೊರೆ ಹೋಗಿರಬಹುದು ಇತ್ಯಾದಿ ವಿಚಾರಗಳು ಆಗಾಗ ಚರ್ಚೆ ಆಗ್ತಿತ್ತು ಬಟ್ ಈಗ ಬರ್ತಾ ಇರೋ ಈ ಸುದ್ದಿ ಅದೆಲ್ಲವೂ ಸುಳ್ಳ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಯಾಕೆಂದ್ರೆ ಪರಪ್ನಗರ ಜೈಲಲ್ಲಿರುವಂತಹ ಆರೋಪಿಗಳು ಈಗ ಓರ್ವ ಸಾಕ್ಷಿದಾರನಿಗೆ ಬೆದರಿಕೆ ಒಡ್ಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಎನ್ ಸಿ ಆರ್ ದಾಖಲು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಅನ್ಪುಡೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆ ಸಾಕ್ಷಿದಾರ ಏನಿದೆ ಆತ ಹೋಗಿ ದೂರು ಕೂಡ ಕೊಟ್ಟಿದ್ದಾನೆ ಅದನ್ನು ಪ್ರಾಥಮಿಕವಾಗಿ ಪರಿಶೀಲನೆ ಮಾಡ್ತಾ ಇರುವಂಥ ಪೊಲೀಸರು ಈಗಾಗಲೇ ಎನ್ ಸಿ ಆರ್ ದಾಖಲು ಮಾಡಿಕೊಂಡು ಯಾರು ಪ್ರಮುಖ ಸಾಕ್ಷಿದಾರ ಇದ್ದಾನೆ ಆತನಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿರುವಂಥದ್ದು ನೀನು ನಮ್ಮ ಜೊತೆ ಇರೋ ಯಾವುದೇ ರೀತಿಯ ಸಮಸ್ಯೆ ಆಗದಿಂಗೆ ನೋಡ್ಕೋತೀವಿ ಅಂತ ಪೊಲೀಸರು ಕೂಡ ಆತನಿಗೆ ಧೈರ್ಯ ತುಂಬಿ ನಂತರದಲ್ಲಿ ತನಿಖೆ ಮುಂದುವರಿಸಿರುವಂಥದ್ದು ಈಗಾಗಲೇ ಪ್ರಕರಣ ಸಂಬಂಧಪಟ್ಟ ಹಾಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು ಅವರ ಕಡೆಯಿಂದ ಹೇಳಿಕೆಗಳು ಪಡ್ಕೊಂಡು ನೆಕ್ಸ್ಟ್ ಮುಂದಿನ ಈ ತನಿಖೆ ವೇಳೆಯಲ್ಲಿ ಇವ್ರು ರೂಟರ್ ತಗೋಬಹುದು ಈ ರೀತಿಯ ಬೆದರಿಕೆ ಕರೆಗಳಿಗೆ ಭಯ ಬೀಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ಪಡ್ಕೊಂಡಿದ್ದಾರೆ ಅದರ ತನಿಖೆ ಮುಂದುವರೆಸದಂತೆ ಬೇರೆ ಬೇರೆ ಈ ಪ್ರಕರಣ ಹದಿನೇಳು ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಪೂರಕವೆಂಬಂತೆ ಸಾಕ್ಷಿಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಆ ಈ ಕೊಲೆ ಪ್ರಕರಣ ಸಂಬಂಧಪಟ್ಟಾಗೆ ಮಾಹಿತಿ ಇದೆ ಅಂಥವ್ರನ್ನೆಲ್ಲ ಪೊಲೀಸರು ಕಲೆ ಅಂಥವ್ರು ನೋಟಿಸ್ ಕೊಟ್ಟು ಪೊಲೀಸ್ ಠಾಣೆಗೆ ಕರೆದಿದ್ರು ಕರೆದ ನಂತರದಲ್ಲಿ ಅವ್ರ ಕಡೆಯಿಂದ ಏನೆಲ್ಲ ಹೇಳಿಕೆಗಳು ಪಡ್ಕೋಬೇಕು ಅದನ್ನು ಪಡ್ಕೊಂಡ ನಂತರದಲ್ಲಿ ಸ್ಟೇಟ್ಮೆಂಟು ಪಡ್ಕೊಂಡಿರುವಂಥದ್ದು ಮತ್ತು ಯಾರೆಲ್ಲ ಈ ಸಾಕ್ಷಿಗಳಾಗಿದ್ದಾರೆ ಅವರ ಹೆಸರುಗಳಾಗಿರ್ಬೋದು ವಿಳಾಸ ಆಗಿರ್ಬೋದು ಯಾರು ಅನ್ನೋ ಗುರುತನ್ನು ಪೊಲೀಸರು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರುವಂಥದ್ದು ಆದರೂ ಕೂಡ ಈಗ ಈ ಪ್ರಕರಣದಲ್ಲಿ ಓರ್ವ ಪ್ರಮುಖ ಸಾಕ್ಷಿಗೆ ಪರಪ್ನಗರದ ಜೈಲಿನಿಂದಲೇ ಜೈಲಿಂದಲೇ ಬೆದರಿಕೆ ಕರೆ ಬಂದಿರುವಂಥದ್ದು ಬಂದ ನಂತರದಲ್ಲಿ ಯಾವುದೇ ರೀತಿಯ ಈ ಪ್ರಕರಣ ಸಂಬಂಧಪಟ್ಟಾಗೆ ಏನೂ ಕೂಡ ಆ ಪೊಲೀಸರಿಗೆ ಮಾಹಿತಿ ನೀಡಬಾರ್ದು ಯಾವುದೇ ರೀತಿಯ ಕೋರ್ಟ್ಗೂ ಬಂದು ಸಾಕ್ಷಿ ಹೇಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಬರ್ತಾ ಇದೆ ಹಾಗಾಗಿ ಆ ವ್ಯಕ್ತಿ ಈಗ ಪನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ಈ ಸಂಬಂಧಪಟ್ಟಾಗೆ ಪೊಲೀಸರಿಗೆ ದೂರು ನೀಡಿರುವಂಥದ್ದು ದೂರು ನೀಡಿದ ನಂತರದಲ್ಲಿ ಈಗ ಪೊಲೀಸರು ಕೂಡ ಆ ಎನ್ ಸಿ ಆರ್ ದಾಖಲು ಮಾಡ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಆತ ಆ ಬೆದರಿಕೆ ಹಾಕಿರೋದು ನಿಜ ಅನ್ನೋದು ಗೊತ್ತಾದರೆ ನಂತರದಲ್ಲಿ ಆತನ ಕೂಡ ಮತ್ತೊಂದು ಕೇಸ್ ದಾಖಲು ಮಾಡ್ತಾರೆ ಕೇಸ್ ದಾಖಲು ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಈಗಾಗಲೇ ಪ್ರೋಸೆಸ್ ಕೂಡ ಥ್ಯಾಂಕ್ ಯು ಮೇಶ್ ಮಾಹಿತಿಗೆ ದರ್ಶನನ್ ಗ್ಯಾಂಗ್ ನ ಇನ್ನಷ್ಟು ಮುಖವಾಡ ಈಗ ಬಯಲಾಗ್ತಾ ಹೋಗ್ತಾ ಇದೆ ಈ ಪ್ರಕರಣ ಅಂದ್ರೆ ಕೊಲೆ ನಡೆಸುವ ಹಂತದಲ್ಲಿ ಆರೋಪಿಗಳು ಬಳಸಿದ್ದೆಲ್ಲವೂ ಕೂಡ ನಕಲಿಯೇ ಆಗಿದೆ ದರ್ಶನನ್ ಗ್ಯಾಂಗ್ ನ ಇನ್ನಷ್ಟು ಮುಖವಾಡ ಕಳಿಸ್ತಾ ಹೋಗ್ತಾ ಇದೆ ದರ್ಶನ್ ಟೀಮ್ ಈ ಕೊಲೆಯನ್ನ ನಡೆಸೋ ಹೊತ್ತಿನಲ್ಲಿ ಬಳಸಿದ್ದೆಲ್ಲವೂ ಕೂಡ ನಕಲಿ ಬೇರೊಬ್ಬರ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿ ಆ ಮೂಲಕವಾಗಿ ಒಬ್ಬರನ್ನ ಒಬ್ಬರು ಸಂಪರ್ಕ ಮಾಡಿದ್ದಾರೆ ಜೊತೆಗೆ ಓಡಾಟಕ್ಕೆ ಬಳಸಿದಂತಹ ಬೈಕ್ ಇರಬಹುದು ಅದು ಕೂಡ ನಕಲಿಗೆ ಬೇರೊಬ್ಬರ ಹೆಸರಿನಲ್ಲಿ ಸಿಮ್ ಮತ್ತು ಬೈಕ್ ಅನ್ನ ಖರೀದಿ ಮಾಡಿ ಇವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಇಂಟರ್ನೆಟ್ ಕೂಡ ಬೇರೊಬ್ಬರ ಹೆಸರಿನಲ್ಲೇ ಬಳಕೆಯಾಗಿತ್ತು ಪವನ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಇಂಟರ್ನೆಟ್ ಸೇವೆಯನ್ನ ಪಡೆದುಕೊಂಡಿತ್ತು ಡಿ ಗ್ಯಾಂಗ್ ದರ್ಶನ್ ಅಂಡ್ ಪವಿತ್ರ ಇಬ್ಬರು ಕೂಡ ಪವನ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋ ಅಂಶ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಲಭ್ಯವಾಗಿದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ ನರಸಿಂಹಮೂರ್ತಿ ಈ ಎಲ್ಲ ನಕಲಿ ಗಮನಿಸ್ತಾ ಇದ್ದರೆ ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲ ಇದು ಅನ್ನೋದು ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಹೀಗೆ ಮಾಡೋದಕ್ಕೆ ಹೇಗೆ ಪಾರಾಗಬೇಕು ಅದಕ್ಕೆ ಬೇಕಾದಂತಹ ಆಯಾಮಗಳನ್ನ ಹೇಗೆ ಹುಡುಕೊಳ್ಬೇಕು ಅನ್ನೋದೆಲ್ಲ ಪ್ಲಾನ್ಡ್ ಆಗಿತ್ತ ಅಂತ ದಿವ್ಯಾ ನಿಜಕ್ಕೂ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಹೋದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲವೂ ಕೂಡ ನಕಲಿ ಆಗಿರ್ತಕ್ಕಂಥ ವಸ್ತುಗಳು ಕಂಡು ಬರ್ತಿದೆ ಅಂದರೆ ಕೊಲೆ ಮಾಡೋದಕ್ಕೆ ಬಳಸಿದ್ದಂತಹ ವೆಹಿಕಲ್ಗಳು ಆ ವೆಹಿಕಲ್ಗಳಲ್ಲಿ ವಿನಯ್ ಮತ್ತು ಪ್ರದೋಷ್ ಈ ಆರೋಪಿಗಳು ಮಾತ್ರ ತಮ್ಮ ಸ್ವಂತ ವೆಹಿಕಲ್ ಅನ್ನು ಬಳಸಿದ್ರು ಉಳಿದಂತಹ ಆರೋಪಿಗಳೆಲ್ಲರೂ ಕೂಡ ಬೇರೆ ಬೇರೆಯವರ ಆರ್ ಸಿ ನಂಬರ್ ಇರ್ತಕ್ಕಂತಹ ಗಾಡಿಯನ್ನು ಬಳಸಿದ್ರು ಅದರಲ್ಲಿ ಒಬ್ಬಾತ ದೀಪಕ್ ಅಂತೇಳಿ ಆತ ಒಂದು ಕದ್ದಿರ್ತಕ್ಕಂತಹ ವಾಹನವನ್ನು ಕೂಡ ಬಳಸಿದ್ದ ಅನ್ನೋದು ಗೊತ್ತಾಗಿತ್ತು ಅದಾದ ಬಳಿಕ ಇವರು ಕೆಲ ನಕಲಿ ಸಿಮ್ಗಳನ್ನು ಕೂಡ ಬಳಸಿ ಈ ಒಂದು ಪ್ರಕರಣದಲ್ಲಿ ಮಾತುಕತೆಯನ್ನು ನಡೆಸಿದ್ರು ಆದರೆ ಇದೀಗ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತೊಂದು ವಿಚಾರ ಗೊತ್ತಾಗಿದೆ ಅದು ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮನೆಯಲ್ಲಿ ಇದ್ದಂತಹ ಇಂಟರ್ನೆಟ್ ಏನಿದೆ ಇದು ಅವರ ಹೆಸರಿನಲ್ಲಿ ಇರಲಿಲ್ಲ ಬೇರೆಯವರ ಹೆಸರಿನಲ್ಲಿ ಆ ಇಂಟರ್ನೆಟ್ ಬಳಕೆಯಾಗ್ತಿತ್ತು ಅದನ್ನು ಬಳಸ್ಕೊಂಡು ಅದೇ ಇಂಟರ್ನೆಟನ್ನು ಬಳಸ್ಕೊಂಡು ವಾಟ್ಸಪ್ ಕಾಲ್ ಮಾಡಲಾಗಿದೆ ಅಂತೇಳಿ ಅಂದರೆ ಈ ಪ್ರಕರಣದಲ್ಲಿ ಏತ್ರಿ ಆರೋಪಿ ಏನಿದ್ದಾನೆ ಈತನ ಈತನ ಹೆಸರಲ್ಲಿ ಈ ಒಂದು ಇಂಟರ್ನೆಟನ್ನು ಬಳಕೆ ಮಾಡಿಕೊಳ್ಳಾಗ್ತಿತ್ತು ಅವನ ಹೆಸರಿನಲ್ಲಿದ್ದಂತಹ ಇಂಟರ್ನೆಟ್ಟನ್ನು ಬಳಸ್ಕೊಂಡು ಇವರು ವಾಟ್ಸಪ್ ಕಾಲ್ಗಳನ್ನು ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ ಹೀಗಾಗಿ ಎಲ್ಲ ಅಂಶಗಳನ್ನು ಮುಂದೆ ಚಾರ್ಜ್ ಶೀಟ್ನಲ್ಲಿ ತರೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ದಿವ್ಯಾ ಥ್ಯಾಂಕ್ ಯು ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ